ಸ್ನೇಹಿತರೆ ಯಾವುದೇ ರೀತಿಯ ಪ್ರಾಡಕ್ಟ್ ನ ತಯಾರಿಸೋದು ಬೇಡ ಅದೇ ರೀತಿ ಮಾರ್ಕೆಟಿಂಗ್ ನ ಅವಶ್ಯಕತೆ ಇರೋದಿಲ್ಲ ಪಬ್ಲಿಸಿಟಿಯ ಅವಶ್ಯಕತೆ ಸಹ ಇರೋದಿಲ್ಲ ಈಸಿಯಾಗಿ ಡೈಲಿ ಟೂ ತೌಸಂಡ್ ರುಪೀಸ್ ವರ್ಗ ಆದಾಯವನ್ನ ಈಸಿಯಾಗಿ ಆರಾಮಾಗಿ ಕುಳಿತುಕೊಂಡು ಅರ್ನಿಂಗ್ ನ ಮಾಡ್ಕೊಳ್ಬಹುದು ಕೇಕ್ ಮಾಡ್ಕೊಳ್ಳೋದು ಎಲ್ಲಿ ಮಾಡ್ಕೊಳ್ಳೋದು ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಫ್ಯೂಚರ್ ನಲ್ಲಿ ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನಿಮ್ಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಸೂಪರ್ ಆಗಿರುವಂತ ಪ್ರಾಫಿಟೇಬಲ್ ಬಿಸ್ನೆಸ್ ಆಗಿದೆ ವಿಡಿಯೋ ಇಷ್ಟ ಆದ್ರೆ ಈಗ್ಲೇ ಎಸ್ ಅಂತ ಕಾಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೆ ಅನೇಕ ರೀತಿಯ ಬಿಸ್ನೆಸ್ ಐಡಿಯಾ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ತಿಳಿಸಿ ಕೊಡ್ತಾನೆ ಇರ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಈಗ ಟಾಪಿಕ್ ವಿಷಯಕ್ಕೆ ಬರೋದಾದ್ರೆ ಹೆಲ್ತ್ ಗೆ ಸಂಬಂಧಿಸಿರುವಂತಹ ಹೆಲ್ತ್ ಬೇಸ್ ಬಿಸ್ನೆಸ್ ಐಡಿಯಾ ಡೈಲಿ ಟೂ ತ್ರೀ ತೌಸಂಡ್ ರುಪೀಸ್ ವರೆಗೂ ಅರ್ನಿಂಗ್ ನ ಮಾಡ್ಕೊಳ್ಬಹುದು ಈ ಒಂದು ಮಿಷನ್ ಇದ್ರೆ ಸಾಕು ಯಾವುದೇ ಪ್ರಾಡಕ್ಟ್ ನ ತರೋದ್ ಬೇಡ ಡೆಲಿವರಿ ಮಾಡೋದ್ ಬೇಡ ಮಾರ್ಕೆಟಿಂಗ್ ನ ಸಹ ಮಾಡ್ಬೇಕಂತ ಇಲ್ಲ ಕೇವಲ ಶಾಪ್ ನಲ್ಲಿ ಕೂತ್ಕೊಂಡು ಬರುವಂತಹ ಕಸ್ಟಮರ್ಸ್ ಗಳಿಗೆ ನೀವು ಅಸಿಸ್ಟೆಂಟ್ ಆದ್ರೆ ಸಾಕು ಇದು ಕಾನ್ಸ ತಾಲಿ ಮಸಾಜ್ ಮಷಿನ್ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಈಗ ನೀವು ಕೇಳೇ ಇರ್ತೀರಾ ಸ್ಲಿಪ್ಪರ್ ಇಲ್ಲದೆ ನೆಲದ ಮೇಲೆ ಹಾಗೆ ನಡ್ಕೊಂಡು ಹೋದ್ರೆ ಭೂಮಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ನಮ್ಮ ಪಾದದ ಮೂಲಕ ದೇಹಕ್ಕೆ ಸೇರಿ ಹೆಲ್ದಿ ಆಗಿರ್ತೀವಿ ಅದೇ ಫೀವರ್ ನಂತಹ ಸಮಸ್ಯೆ ಬಂದಾಗ ಪಾದವನ್ನ ಮಸಾಜ್ ಮಾಡ್ತಾ ಇರ್ತಾರೆ ಇದು ಆಯುರ್ವೇದದಲ್ಲಿ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ ಈ ರೀತಿಯಲ್ಲಿ ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕಲ್ ಚೆನ್ನಾಗ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲದೆ ದೇಹದಲ್ಲಿ ಆರೋಗ್ಯವಂತರಾಗಿರ್ತಾರೆ ಈ ರೀತಿ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಡೌಟ್ ಬರ್ತಾ ಇದೆಯಾ ಹಾಗಾದ್ರೆ ಇಲ್ಲಿದೆ ಕೇಳಿ ನಿದ್ದೆ ಬರಲ್ವಾ ಆರಾಮಾಗಿ ಮಲ್ಕೊಳ್ಬಹುದು ಕಾಲು ನೋವಿದ್ಯಾ ಆರಾಮಾಗಿ ನಡಿಬಹುದು ಹೀಗೆ ಅನೇಕ ರೀತಿಯ ಸೊಲ್ಯೂಷನ್ ಸಿಗುತ್ತೆ ಅದರಲ್ಲೂ ಈಗಿನ ದಿನಗಳಲ್ಲಿ ತುಂಬಾ ಜನರಿಗೆ ಈ ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ ಇದನ್ನ ನೀವು ಪ್ರಾಫಿಟ್ ಆಗಿ ಇಟ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಯಾಕೆ ಅಂದ್ರೆ ಕಸ್ಟಮರ್ಸ್ ಇದನ್ನ ಯೂಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಕೆಲವರ ಹತ್ರ ದುಡ್ಡು ಇರೋದಿಲ್ಲ ಹಾಗಾಗಿ ಈ ಮಿಷನ್ ನ ಪರ್ಚೇಸ್ ಮಾಡ್ಕೊಳ್ಳೋದಿಲ್ಲ ಇನ್ ಕೆಲವರಿಗೆ ನಡೆಯೋದಕ್ಕಾಗಲ್ಲ ಅದು ಇದು ಅಂತ ಮೆಡಿಸನ್ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಕಡಿಮೆ ಆಗಲ್ಲ ಅನೇಕ ರೀತಿಯ ಪ್ರಾಬ್ಲಮ್ಸ್ ಗಳಿಂದ ಒದ್ದಾಡ್ತಾ ಇರ್ತಾರೆ ಆದ್ರೂ ಕೂಡ ಅವರಿಗೆ ಸೊಲ್ಯೂಷನ್ ಸಿಕ್ಕಿರೋದಿಲ್ಲ ಕೂಡ ನೀವು ಮೇನ್ ಆಗಿ ಇಟ್ಕೊಂಡು ಈ ಒಂದು ಮಿಷನ್ ನ ತಗೊಂಡು ಒಂದು ಶಾಪ್ ನ ಇಟ್ಕೊಂಡು ಇದರ ಬಗ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕಸ್ಟಮರ್ಸ್ ಗಳಿಗೆ ತಿಳಿಸಿ ಶಾಪ್ ಓಪನಿಂಗ್ ಮಾಡಿದ್ರೆ ಅದರಲ್ಲೂ ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡಿದ್ರೆ ಖಂಡಿತವಾಗಿಯೂ ಬರ್ತಾರೆ ಆರಾಮಾಗಿ ಕುಳಿತುಕೊಂಡು ಮಸಾಜ್ ಮಾಡ್ಕೊಳ್ಬಹುದು ಅಲ್ವಾ ಅಂತಾನು ಕೆಲವರು ನೋಡೋಣ ಅಂತ ಬರ್ತಾರೆ ಇದರಿಂದ ನಿಮ್ಗೂ ಕೂಡ ಒಳ್ಳೆ ಲಾಭನ ಆಗುತ್ತೆ ಇದರಿಂದ ಕಸ್ಟಮರ್ಸ್ಗಳು ಹೆಲ್ದಿ ಆದ್ರೆ ನೀವು ಪ್ರಾಫಿಟ್ ನ ಅರ್ನ್ ಮಾಡ್ಕೊಳ್ಬಹುದು ಸಣ್ಣ ಬಜೆಟ್ ದೊಡ್ಡ ಲಾಭ ಆರಾಮಾಗಿ ಮಾಡ್ಕೊಳ್ಬಹುದು ಯಾರ್ ಬೇಕಾದ್ರೂ ಮಾಡ್ಕೊಳ್ಬಹುದು ಎರಡು ಮೂರು ದಿನಗಳ ಒಳಗೆನೆ ರಿಸಲ್ಟ್ ಗೊತ್ತಾಗುತ್ತೆ ಒನ್ ಮಂತ್ ನೀವು ಕಂಟಿನ್ಯೂ ಆಗಿ ಇದನ್ನ ಬಳಸ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಇದರಿಂದ ಮೌತ್ ಪಬ್ಲಿಸಿಟಿ ಆಗುತ್ತೆ ನಿಮ್ಮ ಬಿಸ್ನೆಸ್ಗೂ ಕೂಡ ಒಂದು ಲೆವೆಲ್ ಬರುತ್ತೆ ಇನ್ನು ಬೇಗನೆ ನಿಮ್ಮ ಬಿಸ್ನೆಸ್ ನ ಕ್ಲಿಕ್ ಮಾಡ್ಕೊಳ್ಬೇಕಾ ಸೋಷಿಯಲ್ ಮೀಡಿಯಾಗಳಿಗೆ ವಿಡಿಯೋನ ಮಾಡಿ ಪೋಸ್ಟ್ ಮಾಡಿ ಓಕೆಗ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಏನೆಲ್ಲ ಬೇಕಾಗುತ್ತೆ ಅನ್ನೋದ್ರ ವಿಷಯಕ್ಕೆ ಬರೋಣ ಮೇನ್ ಆಗಿ ಕಾನ್ಸ್ಯ ತಾಲಿಮ್ ಮಷಿನ್ ಇಂಡಿಯಾ ಮಾರ್ಟ್ ಅಮೆಝಾನ್ ನಲ್ಲಿ ನಿಮ್ಗೆ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಈ ಮಿಷನ್ ರೇಟ್ ಸ್ಟಾರ್ಟ್ ಆಗಿ ಮೂವತ್ತು ಮೂವತ್ತೈದು ಸಾವಿರ ತನಕ ರೇಟ್ ಇರುತ್ತೆ ಇಲ್ಲಿ ಕ್ವಾಲಿಟಿ ಮೇಲೆ ಮಿಷನ್ ರೇಟ್ ಅನ್ನೋದು ಇರುತ್ತೆ ಸೊ ಅದನ್ನ ಕೂಡ ನೀವು ಪರ್ಚೇಸ್ ನ ಮಾಡ್ಕೊಳ್ಳುವಾಗ ಚೆಕ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಈ ಮಿಷನ್ ಅಲ್ಲಿ ಟೈಮರ್ ಇರುತ್ತೆ ಕೌಂಟರ್ ಕೂಡ ಇರುತ್ತೆ ಈ ಟೈಮರ್ ಏನು ಅಂದ್ರೆ ನೀವು ಎಷ್ಟು ಟೈಮ್ ವರೆಗೆ ಮಸಾಜ್ ಮಾಡ್ತೀರಾ ಅನ್ನೋದನ್ನ ಈ ಮಿಷನ್ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇನ್ನ ನೆಕ್ಸ್ಟ್ ಕೌಂಟರ್ ವಿಷಯಕ್ಕೆ ಬರೋದಾದ್ರೆ ದಿನಕ್ಕೆ ಎಷ್ಟು ಕಸ್ಟಮರ್ಸ್ ಬಂದು ಇದನ್ನ ಮಸಾಜ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಕೌಂಟ್ ಸಿಗುತ್ತೆ ಒಂದು ವೇಳೆ ನೀವು ಹೊರಗಡೆ ಹೋಗ್ತೀರಾ ಧೈರ್ಯವಾಗಿ ಹೊರಗಡೆ ಹೋಗ್ಬೋದು ಯಾಕೆ ಅಂದ್ರೆ ಎಷ್ಟು ಜನ ಮಸಾಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕೌಂಟ್ ಸಿಗುತ್ತೆ ಹಾಗಾಗಿ ಇದರಿಂದ ನಿಮ್ಗೆ ಸಿಗುವಂತಹ ಅಮೌಂಟ್ ಮಿಸ್ಯೂಸ್ ಆಗೋದಿಲ್ಲ ಏನ ನೆಕ್ಸ್ಟ್ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಳ್ಳೇ ಬೇಡಿ ಅತಿ ಅಲ್ಲೇ ಬರುತ್ತೆ ಜಸ್ಟ್ ಟೆನ್ ಅವರ್ಸ್ ವರೆಗೆ ನೀವು ವರ್ಕ್ ಮಾಡುದ್ರು ಒನ್ ಯೂನಿಟ್ ವರೆಗೆ ಮಾತ್ರ ಖರ್ಚಾಗುತ್ತೆ ಅಂದ್ರೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಹಾಗೇನೆ ಈ ಮಿಷಿನ್ ನೀವು ವರ್ಕ್ ಮಾಡ್ಕೊಳ್ಳುವಾಗ ಆಯಿಲ್ ಬೇಕಾಗುತ್ತೆ ಆಯಿಲ್ ಯಾವ್ದಾದ್ರೂ ಪರವಾಗಿಲ್ಲ ಕೋಕೋನಟ್ ಆಯಿಲ್ ಆಗಿರ್ಬೋದು ಎಳ್ಳೆಣ್ಣೆ ಕಳ್ಳೆಣ್ಣೆ ಯಾವ ಎಣ್ಣೆ ಆದ್ರೂ ಆಗಿರ್ಬೋದು ಈ ರೀತಿಯಲ್ಲಿ ಕಸ್ಟಮರ್ ಗಳು ಈ ಮಿಷನ್ ನ ಮೇಲೆ ಈ ರೀತಿಯಲ್ಲಿ ಕಾಲನ್ನ ಇಡೋದರಿಂದ ಮಿಷನ್ ಆಟೋಮೆಟಿಕ್ ಆಗಿ ರೌಂಡ್ ಆಗ್ತಾನೆ ಇರುತ್ತೆ ಏನೋ ನೆಕ್ಸ್ಟ್ ಪ್ರಾಫಿಟ್ ವಿಷಯಕ್ಕೆ ಬರೋದಾದ್ರೆ ಈಗ ಒಂದು ಕಸ್ಟಮರ್ಸ್ ಗಳಿಗೆ ಫಿಫ್ಟೀನ್ ಮಿನಿಟ್ಸ್ ನೀವು ಈ ನ ವರ್ಕ್ ಮಾಡಲು ಕೊಟ್ಟರೆ ಫೋರ್ಟಿ ರುಪೀಸ್ ಚಾರ್ಜಸ್ನ ಮಾಡಬಹುದು ಈ ರೀತಿಯಲ್ಲಿ ನೀವು ಡೈಲಿ ಫಿಫ್ಟಿ ಕಸ್ಟಮರ್ಸ್ ನೀವು ಟಾರ್ಗೆಟ್ ಮಾಡಿದ್ರೆ ಫಿಫ್ಟಿ ಇಂಟು ಫೋರ್ಟಿ ಎಷ್ಟಾಗುತ್ತೆ ಟೂ ಥೌಸಂಡ್ ರುಪೀಸ್ ಮಂತ್ಲಿ ಸಿಕ್ಸ್ಟಿ ಥೌಸಂಡ್ ರುಪೀಸ್ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನೂರಕ್ಕಿಂತಲೂ ಹೆಚ್ಚಿನ ಜನ ಬರ್ತಾರೆ ಹಾಗೇನೆ ಈ ಬಿಸ್ನೆಸ್ ನ ಎಲ್ಲೆಲ್ಲಾ ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ ಯೋಗ ಸೆಂಟರ್ ಹತ್ರ ಮಾಡ್ಕೊಳ್ಬಹುದು ಪಾರ್ಕ್ ಹತ್ರ ಮಾಡ್ಕೊಳ್ಬಹುದು ಬ್ಯೂಟಿ ಪಾರ್ಲರ್ ಹತ್ರ ಸ್ಪಾ ಹತ್ರ ಜಿಮ್ ಹತ್ರ ಮಾಡ್ಕೊಳ್ಬಹುದು ಸೆಲ್ಯೂನ್ ಹತ್ರ ಮಾಡ್ಕೊಳ್ಬಹುದು ಹಾಗೆ ಹಾಸ್ಪಿಟಲ್ ಪಕ್ಕನೂ ನೀವು ಬಿಸ್ನೆಸ್ ನ ಮಾಡ್ಕೊಳ್ಬಹುದು ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿಯೂ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಹಾಗೆ ಒಳ್ಳೆ ಅರ್ನಿಂಗ್ ನ ಮಾಡ್ಕೊಳ್ಬಹುದು ರಿಸ್ಕ್ ಇಲ್ಲದೆ ಇರುವಂತ ಬಿಸ್ನೆಸ್ ಆಗಿದೆ ಈ ಟಾಪಿಕ್ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್